ಮೊದ್ಲು ಮನೆ ಗಂಡಸನ್ ಕೇಳಿ. ಏನ್ ಲೆಕ್ಕನು? ಒಂದ್ ಗೆರೆನ ಅಳಸದೆ ಚಿಕ್ಕದ್ ಮಾಡ್ಬೇಕ? ಏ ಹೋಗ, ಬೇರೆ ಕೆಲಸ ಇಲ್ವ ನನಗೆ? ನಿಮ್ಮಪ್ಪ ಹೆತ್ಲಾಡ್ಕೊನ್ನೋದು ಸುಮ್ಮನೆ ಹೆಸರಿಗಷ್ಟೇ. ಒಂದ್ ಸೇರ್ ಹಾಲಿಗೆ 3 ರೂಪಾಯಿ ಆದ್ರೆ ಲೀಟ್ರಿಗೆ ಎಷ್ಟು ಅಂತ ಕೇಳಿದ್ರು ಕಣ್ಕಂಡ್ ಬಿಡ್ತಾರೆ. ನಾನ್ ಹಣ್ಣಾದಿಯಲೆ, ನನ್ನ ತಲೆ ಕೆಲಸ ಕೊಡುವಂತ ಪ್ರಶ್ನೆ ಮಾತ್ರ ಕೇಳ್ಬೇಡಪ್ಪ. ಹೋಗಿ ಹೋಗಿ ನಿಮ್ ತಾತನ್ ಕೇಳ್ತಿಯಲ್ಲ, 30 ವರ್ಷ ಕೆಲಸ ಮಾಡಿ ರಿಟೈರ್ಡ್ ಆಗೋ ಹೊತ್ತಿಗೆ ಪೆನ್ಷನ್ ಎಷ್ಟು ಬರುತ್ತೆ ಅಂತ ಕೂಡ ಗೊತ್ತಿರ್ಲಿಲ್ಲ ಅವ್ರಿಗೆ. ಎಷ್ಟು ಚಿಕ್ಕ ಲೆಕ್ಕಕ್ಕೆ ಉತ್ತರ ಗೊತ್ತಾಗ್ಲಿಲ್ವಾ ನಿಮ್ಗೆ? ಸರಿ, ಟೈಮ್ ಕೊಡ್ತೀನಿ, ನೀವು ಯೋಚನೆ ಮಾಡಿ, ನಾನು ಯೋಚನೆ ಮಾಡ್ತೀನಿ. ಉತ್ತರಕ್ಕೆ 30ನೇ ಪುಟವನ್ನು ನೋಡಿರಿ. ಸ್ವಲ್ಪ ಇರೋ, ನಾನೊಂದು ಉತ್ತರ ಹೇಳ್ತೀನಿ, ಸರಿಯಾ ನೋಡಿ. ಈ ಗೆರೆ ಅಳತೆ ಚಿಕ್ಕದ್ ಮಾಡ್ಬೇಕು ಅಷ್ಟೇ ತಾನೆ. ಈ ಗೆರೆ ಪಕ್ಕದಲ್ಲಿ ಒಂದ್ ದೊಡ್ಡ ಗೆರೆ ಹಾಕ್ಬಿಟ್ರೆ ಮೊದ್ಲು ಹಾಕಿದ ಗೆರೆ ತಾನಾಗೆ ಚಿಕ್ಕದಾಗುತ್ತೆ, ಸರಿ ತಾನೆ? ಕರೆಕ್ಟ್, ಅದೇ ಸರಿಯಾದ ಉತ್ತರ. ಗೀತಾ ಗೀತಾ ಗೀತಾ, ಉತ್ತರ ಮೊದ್ಲೇ ನೋಡ್ಬಿಟ್ಟಿದ್ಯಾ? ಏನೂ ಇಲ್ಲ. ಇಲ್ಲ ಅಂದ್ರೆ ಸರಿಯಾದ ಉತ್ತರ ನಿಂಗೆ ಹೇಗೆ ಗೊತ್ತಾಗಬೇಕು? ಹೆಣ್ಣಲ್ವೇ, ನನ್ನ ಜೀವನದ ಅನುಭವದಿಂದ ಅದಕ್ಕೆ ಉತ್ತರ ಕಂಡು ಹಿಡಿದ್ಬಿಟ್ಟೆ. ಏನಂತ ಅನುಭವ? ನಾನು 8ನೇ ಕ್ಲಾಸ್ನಲ್ಲಿ ಇರುವಾಗ ನಮ್ಮಅಮ್ಮ ನಾನು ಓದಿದ್ ಸಾಕು ಅಂದ್ಬಿಟ್ರು. ಅದನ್ನ ನೆನ್ಸ್ಕೊಂಡು ತುಂಬಾ ದಿನ ಅಳ್ತಿದ್ದೆ. ಅದಾದ 1-2 ತಿಂಗಳಿಗೆಲ್ಲ ನಮ್ಮಅಮ್ಮ ಸತ್ತೋದ್ರು. ಈ ದುಃಖ ಬಂದ ಕೂಡ್ಲೆ ನಾನು ಓದ್ಲಿಲ್ವಲ್ಲ ಅನ್ನೋ ದುಃಖ ತುಂಬಾ ಚಿಕ್ಕದಾಗೋಯ್ತು. ಅದನ್ನ ಈಗ ನೆನ್ಸ್ಕೊಂಡೆ ಉತ್ತರ ಸಿಕ್ಬಿಡ್ತು. ಎರಡು ರೇಖೆಗಳನ್ನ ಇಟ್ಕೊಂಡು ಒಂದು ದೊಡ್ಡ ತತ್ವಾನೇ ಹೇಳ್ಬಿಟ್ಟಿಯಲ್ಲಿ. ಏನ್ರಿ, ಆಫೀಸ್ನಿಂದ ಬೇಗ ಬಂದ್ಬಿಡಿ, ಸಿನಿಮಾಗ್ ಹೋಗೋಣ. ಅಯ್ಯಯ್ಯೋ, ಇವತ್ತು ಆಫೀಸಲ್ಲಿ ಪರ್ಮಿಷನ್ ಕೇಳೋ ಹಾಗೆ ಹೊಸ ಕಮಿಷನರ್ ಬರ್ತಾರೆ. ಹೌದೌದು, 6 ತಿಂಗಳಿಗೊಂದ್ಸಲಿ ವರ್ಷಕ್ಕೊಂದ್ಸಲಿ ಹೊಸ ಕಮಿಷನರ್ ಬರ್ತಾನೆ ಇರ್ತಾರೆ. ಬರೋರು ಎಲ್ಲರ ಮುಂದಾನು ನೀವು ಡಾನ್ಸ್ ಮಾಡ್ತಾನೆ ಇರ್ಬೇಕೇನೋ ಅಲ್ವಾ? ಮತ್ತೆ ಮನೆಗೆ ಬಂದ್ರೆ ನೀ ಹೇಳ್ದಾಗ ಡಾನ್ಸ್ ಮಾಡ್ಬೇಕು, ಆಫೀಸ್ ಹೋದ್ರೆ ಕಮಿಷನರ್ ಹೇಳ್ದಾಗ ಡಾನ್ಸ್ ಮಾಡ್ಬೇಕು, ಸಾಲ ಕೊಟ್ಟೊಂದ್ ರಸ್ತೆಯಲ್ಲಿ ಸಿಕ್ಕಂದ್ರೆ ಅವ್ನು ಹೇಳ್ದಾಗ ಡಾನ್ಸ್ ಮಾಡ್ಬೇಕು, ನನ್ನ ಹಾಗೆ ಮಧ್ಯಮ ವರ್ಗದವನು ದಿನ ಪೂರ್ತಿ ಡಾನ್ಸ್ ಮಾಡ್ತಾನೆ ಇರ್ಬೇಕು. ಅವರ್ಸ್ ಅಯ್ಯೋ, ಗೊತ್ತಾಗೋಯ್ತು, ಹಳ್ಳಿ ಷರತ್ ಇದ್ದಾಗಿದೆ, ಕಮಿಷನರ್ ಬರ್ತಾರೆ. ಒಂದ್ ಒಳ್ಳೆ ಷರತ್ ಇಲ್ಲ, ಒಂದ್ ಒಳ್ಳೆ ಕೋಟ್ ಇಲ್ಲ. ಯಾವತ್ ಒಳ್ಳೆ ಬಟ್ಟೆ ಹಾಕೊಳಗಾಗುತ್ತೋ, ಯಾವತ್ ತೀರುತ್ತೋ ಈ ದರಿದ್ರ. ಏನೇ ಇದು ಹೊಸ್ದಾಗಿದೆ, ಯಾರ್ದು? ನಿಮ್ಗೋಸ್ಕರ ಇಂಥದ್ ಎರಡ್ ಡ್ರೆಸ್ ಹೊಲ್ಸಿದ್ದೀನಿ, ಕೋಟ್ ಶರ್ಟ್. ಹೊಸ್ದಾಗ ಹೊಲಿಸ್ತೀಯ? ದುಡ್ಡಲ್ಲಿತ್ತು? ಈಗ ಮಾತಾಡದೆ ನಿಂತ್ರೆ ಹೇಗೆ? ಈ ಕಳ್ಳನೋಟ ಎಲ್ಲ ಬೇಕಾಗಿಲ್ಲ, ದುಡ್ಡಲ್ಲಿಂದ ಬಂತ ಹೇಳು. ನೀವು ಹೊಸ ಡ್ರೆಸ್ ಹಾಕೋಬೇಕು ಅಂತ ನಂಗ್ ಮಾತ್ರ ಆಸೆ ಇರೋಲ್ವಾ? ಅದಕ್ಕೆ ನೀವು ಖರ್ಚಿಗೆ ಕೊಡ್ತಿದ್ ದುಡ್ಡಲ್ಲಿ ಮಿಕ್ಸಿ ಹೊಸ ಡ್ರೆಸ್ ಹೊಲಿಸ್ದೆ. ನೀನು 1 ರೂಪಾಯಿ ಖರ್ಚಿಗೆ ಕೇಳಿದಾಗ ನಾನು ನಿನ್ಗೆ 75 ಪೈಸೆ ತಾನೇ ಕೊಡ್ತೀನಿ. ಹಾಗಿರುವಾಗ ಉಳಿತಾಯ ಹೇಗ್ ಮಾಡ್ದೆ? 50 ಪೈಸ ಖರ್ಚಿದ್ದಾಗ ನಾನ್ ನಿಮ್ ಹತ್ರ 1 ರೂಪಾಯಿ ಕೇಳ್ತೀನಿ, ನೀವ್ 75 ಪೈಸ ಕೊಡ್ತೀರಿ. 25 ಪೈಸ ಉಳಿತಾಯ ತಾನೇ? ನೋಡು, ನಗ್ ನಗ್ತಾ ಮಾತು ಬದಲಾಯಿಸ್ಬೇಡ. ನಿಜ ಹೇಳು, ಎಲ್ಲಿತ್ತು ದುಡ್ಡು? ಹೌದ್ರೆ, ನಿನ್ ಬಾಯಿಂದ ನಿಜ ಹೇಗ್ ಬರ್ಸ್ಬೇಕು ನನಗ್ ಗೊತ್ತು. ಬಲ್ ಮಗು ಕೈ ಹಿಡ್ಕೋ ಹಿಡ್ಕೋ, ಈಗ ನಾನ್ ಹೇಳ್ದಾಗ ಹೇಳು, ನಾನ್ ಹೇಳೋದೆಲ್ಲ ನಿಜ. ನಾನ್ ಹೇಳೋದೆಲ್ಲ ನಿಜ. ನಿಜ ಬಿಟ್ಟು ಬೇರೆ ಏನು ಹೇಳೋದಿಲ್ಲ. ನೋಡ್ದ್ಯಾ, ಹೀಗೆ ಮಾಡಿ ನನ್ನಿಂದ ಎಷ್ಟು ಸಲ ನೀನ್ ನಿಜ ಹೊರಡಿಸಿಲ್ಲ. ಹಿಡ್ಕೋ ಹಿಡ್ಕೋ ಹಿಡ್ಕ ನೋಡು, ಮಗು ದೇವ್ರ ಸಮಾನ, ನಿಜ ಹೇಳು. ದುಡ್ಡಲ್ಲಿತ್ತು? ನನ್ ಕೈ ಬಳೆನ ಪಕ್ಕದ ಮನೆ ಪಾರ್ವತಮ್ಮನ ಹತ್ರ ಅಡ ಇಟ್ಟು ಹಣ ತಗೊಂಡೆ. ನಿಮ್ ಹತ್ರ ಹೇಳಿದ್ರೆ ಎಲ್ ಕೋಪಿಸ್ಕೊಡ್ತಿರೋ ಅಂತ ಹೇಳಲಿಲ್ಲ. ಬಳೆನ ಅಡ ಇಟ್ಟಿಯಾ?
ಮಾಡಿದ ತಪ್ಪಿಗೆ ಹುಂಡಿಯಲ್ಲಿ ಕಾಣಿಕೆ ಹಾಕು. ಅಲ್ಲ ಗೀತ, ನಿನ್ ಕೈ ಬೋಳ್ ಮಾಡ್ಕೊಂಡು ನನಗೆ ಯಾಕೆ ಪಟ್ಟೆ ಹೊಲ್ಸಕ್ ಹೋದೆ? ನಮ್ ಮನೆಯವ್ರು ಆಫೀಸ್ಗೆ ಹೋಗ್ತಾರೆ ಅಂತ ಬರೀ ಮಾತಲ್ಲಿ ಹೇಳ್ಬಿಟ್ರೆ ಸಾಕ? ಅವ್ರು ಚೆನ್ನಾಗಿದ್ದಾರೆ, ಟಿಪ್ ಟಾಪ್ ಆಗಿದ್ದಾರೆ ಅಂತ ನಾಲ್ಕು ಜನ ಮಾತಾಡೋದನ್ನ ನಾನ್ ಕೇಳ್ಬಾರ್ದ? ಹಾಗಲ್ಲ ಗೀತ, ಇದುವರೆಗೂ ನಾನ್ ನಿನಗೆ ಯಾವ ಒಡವೆ ವಸ್ತ್ರನು ಮಾಡಿಸ್ಕೊಟ್ಟಿಲ್ಲ. ಹಾಗಿರುವಾಗ ಇರೋದನ್ನ ಯಾಕೆ ಅಡ ಇಡಬೇಕು ಅಂತ? ನನ್ ಕೈ ಏನ್ ಬೋಳಾಗಿಲ್ಲ, ನಾನ್ ರಬ್ಬರ್ ಬೆಳೆ ಹಾಕೊಂಡಿದ್ದೀನಿ, ಇದು ಅದಕ್ಕಿಂತ ಚೆನ್ನಾಗಿದೆ.